ನನಗೂ ಪೆನ್ ಡ್ರೈವ್ ಬಿಡುಗಡೆಗೂ ಯಾವುದೇ ಸಂಬಂಧ ಇಲ್ಲ, ನನ್ನ ವಿರುದ್ಧ ಮಾಡಿರುವ ಆಪಾದನೆಗಳು ಸುಳ್ಳು, ಆಧಾರರಹಿತ ಅಂತ ತಮ್ಮ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಮಾಡಿರುವ ಆಪಾದನೆ ಸುಳ್ಳು, ಆಧಾರರಹಿತ. ದೇವರಾಜೇಗೌಡ ಆರೋಪಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವರಾಜೇಗೌಡ ಹಿಂದೆ ಬಿಜೆಪಿಯಿಂದ ಚುನಾವಣೆಗೆ ನಿಂತಿದ್ರು. ಈಗ ಪ್ರಜ್ವಲ್ ಪ್ರಕರಣದಲ್ಲಿ ಜೆಡಿಎಸ್ ಜೊತೆಗೆ ಬಿಜೆಪಿ ಮೈತ್ರಿ ಇದೆ. ಇದು ಬಿಜೆಪಿಗೂ ಬಹಳ ಮುಜುಗರ ಮತ್ತು ಮುಖಭಂಗ ಆಗಿದೆ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ಗಾಗಿ ನನ್ನ ಮೇಲೆ ಆರೋಪ ಮಾಡಿಸಿದ್ದಾರೆ. ನನ್ನ ಮೇಲೆ ಬಂದಿರುವಂತಹ ಆರೋಪ, ದೇವರಾಜೇಗೌಡ ಅವರು ಮಾಡಿರುವಂತಹ ಆರೋಪ ಸುಳ್ಳು, ಆಧಾರರಹಿತ. ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸಿದಂತಿದೆ. ದೇವರಾಜೇಗೌಡ ಮಾಡೋದೆಲ್ಲ ಮಾಡಿ ಈಗ ಹೀಗೆ ಹೇಳ್ತಾ ಇದ್ದಾರೆ. ಇದರ ಹಿಂದೆ ಬಿಜೆಪಿ ಜೆಡಿಎಸ್ ನಾಯಕರ ಷಡ್ಯಂತ್ರ ಇದೆ. ಬೆಂಗಳೂರಿಗೆ ಬಂದ ನಂತರ ಇದರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ದೇವರಾಜೇಗೌಡ ಆರೋಪಕ್ಕೆ ಡಿಕೆಶಿ ಮಾಧ್ಯಮ ಪ್ರಕಟಣೆ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇಂದು ಸಂಜೆ ಬಿಜೆಪಿ ಮುಖಂಡ ಅಂತ ದೇವರಾಜೇಗೌಡರು ಅಪ್ಪಟ ಸುಳ್ಳಿನ ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿತು. ನಾನು ಊರಿನಲ್ಲಿಲ್ಲ, ಇಲ್ಲಾಂದ್ರೆ ಎಲ್ಲ ಮಾಧ್ಯಮಗಳ ಹತ್ರ ಖಂಡಿತ ನಾನು ಮಾತಾಡ್ತಾ ಇದ್ದೆ. ಇವ್ರು ಏನು ಮಾತಾಡಿದ್ದಾರೆ, ಏನು ಆರೋಪ ಮಾಡಿದ್ದಾರೆ, ಎಲ್ಲ ಸುಳ್ಳಿನ ಕಂತೆ. ಎಲ್ಲ ಅನೇಕ ವಿಚಾರಗಳನ್ನ, ಪೆನ್ಡ್ರೈವ್ ವಿಚಾರ ಇರ್ಬೋದು, ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ನನಗೆ ಸಮಯ ಸಿಕ್ಕಲಿಲ್ಲ. ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ. ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ. ಆದ್ರೆ ನನಗೂ ಆತನಿಗೂ ಯಾವ ತರದ ಸಂಬಂಧನೂ ಇಲ್ಲ. ಅವನು ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವ್ರಿಗೆ ಒಂಥರ ಅವಮಾನ ಆದಂಗೆ ಆಗಿದೆಯಲ್ಲ, ಅವ್ರು ಹಿಟ್ ಅಂಡ್ ರನ್ ಮಾಡ್ಕೊಬಿಟ್ರಲ್ಲ, ಅವರು ಬಿಡಿಸ ಅವನ ಕೈ ರಿಲೀಸ್ ಮಾಡಿಸ್ಬಿಟ್ರಲ್ಲ, ಅವನಂತ ಇತ್ತು ಅಂತ ಹೇಳ್ಕೊಂಡು ಅವನೇ ಎಸ್ ಐ ಟಿಗೆ ಹೋಗಿ ಹೇಳಲಿ ಏನಿದೆ ಹೇಳ್ಕೊಳ್ಳಿ. ಅದಕ್ಕೆ ಈಗ ಏನಾದ್ರು ಮಾಡಿ ಡಿಬೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ನೀವು ಅವ್ರ ಜೊತೆ ಮಾತನಾಡಿರುವಂಥ ಆಡಿಯೋ ಒಂದು ಬಿಡುಗಡೆ ಮಾಡಿದ್ದೀರಿ. ಸರಿಯಪ್ಪ, ಏನು ಮಾತಾಡ್ಬಿಟ್ಟಿದ್ದೀನಿ ಇಲ್ಲಿ, ಏನು ಮಾತಾಡ 30 ನಿಮಿಷಗಳ ಆಡಿಯೋ ಇದೆ, ಎಲ್ಲವನ್ನು ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ. ಒಳ್ಳೆ ಮಾಡಲಿ, ಯಾರು ಬೇಡ ಅಂತ ಹೇಳಿದವರು, ಅವನು ಮಾಡಲಿ, ಇನ್ನೊಬ್ಬ ಅವ್ನಿಗೆ ಹೇಳ್ಕೊಳ್ಸೋನಲ್ಲ ಲೀಡ್ರು, ಅವ್ನು ಹೇಳ್ತಿದ್ದಂಗೆ ಯಾರ್ಯಾರಿಗೆ ಫೋನ್ ಟಿ ವಿ ಆ್ಯಂಕರ್ಗಳಿಗೆ ಫೋನ್ ಮಾಡ್ತಿದ್ದ ಲೀಡ್ರು ಕೂತ್ಕೊಂಡು ಅದೂ ಅಂತ ಇದೆ ಅಂತ ಆಯ್ತಾ. ಇವೆಲ್ಲ ಇಂಥ ಬ್ಲ್ಯಾಕ್ಮೇಲ್ಗಳಿಗೆ ಇಂಥ ಇವ್ರು ಯಾರ ಹಿಂದೆ ಇವ್ರ ಹಿಂದೆ ಯಾರ್ಯಾರವ್ರೆ ಇಟ್ಟಂಡ್ರನ್ ಗಿರಾಕಿಗಳು ಎಲ್ಲ ನನಗೆ ಗೊತ್ತು. ಅವ್ರಿಗೆ ಒಂಥರ